ನೋಟಿ ಹಾಳದಲ್ಲಿ ಪೋಷಣ ಅಭಿಯಾನ ಮಾಸಾಚರಣೆ ಕಾರ್ಯಕ್ರಮ ರಾಜ್ಯ ಸರ್ಕಾರವು ಮಕ್ಕಳು ಗರ್ಭಿಣಿಯರು ಮತ್ತು ಬಾಣಂತಿಯರಲ್ಲಿ ಅಪೌಷ್ಟಿಕತೆ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಪೋಷಣ ಅಭಿಯಾನ ಮಾಸಾಚರಣೆ ಹಮ್ಮಿಕೊಂಡಿದ್ದು ಎಲ್ಲರೂ ಈ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಶಿಶು ಅಭಿವೃದ್ಧಿ ಯೋಜನೆಯ ತಾಲೂಕು ಅಧಿಕಾರಿ ವಿರೂಪಾಕ್ಷಯ್ಯ ಅವರು ಹೇಳಿದರು ದೋಟಿಹಾಳದ ದೇವಲ ಮಹರ್ಷಿಕ ಸಾಂಸ್ಕೃತಿಕ ಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಕುಷ್ಟಗಿ ವತಿಯಿಂದ ನಡೆದ ಪೋಷಣ ಅಭಿಯಾನ ಮಾಸಾಚರಣೆ ಹಾಗೂ ಮಾತೃವೃಂದನ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಮಕ್ಕಳು ಮಾಡಿಕೊಳ್ಳದ ಗಂಡಸ್ತನ ಸಂಕೇತ ಅಲ್ಲ ಮಾಡಿಕೊಂಡ್ರ ಮಕ್ಕಳನ್ನ ಎಲ್ಲಿ ನೆಲೆ ನಿಲ್ಲಿಸ್ತೀವಿ ಅನ್ನೋದು ಗಂಡಸ್ತನ ಸಂಕೇತ ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಸೋ ಇಲ್ಲಿ ಏನು ಮಾಡ್ತೀವಿ ಗೊತ್ತಾ ಇದೆಲ್ಲ ಈಗ ಒಂದು ಎರಡು ಮಕ್ಕಳಿಗೆ ಸೀಮಿತ ನೋಡಿ ಈಗ ಉದಾಹರಣೆ ನಂದು ಹೇಳ್ತಿರ್ತೀನಿ ನಾನು ನಮಗೆಲ್ಲ ಡಾಕ್ಟರು ಲಕ್ಷಗಟ್ಟಲೆ ಸಂಬಳ ನಮಗೆ ಒಬ್ಬನೇ ಮಗನ ಮಾಡ್ಕೊಂಡಿದ್ದೀನಿ ನನ್ನ ಸ್ನೇಹಿತರದಾರೆ ಕೋಟ್ಯಾಧೀಶರದಾರೆ ಒಂದೊಂದೇ ಹೆಣ್ಣು ಮಕ್ಕಳಿಗೆ ಆಪರೇಷನ್ ಮಾಡಿಸ್ಕೊಂಡಿಲ್ಲ ನೀವೇನು ಮಾಡ್ತೀರಿ ಹೆಣ್ಣಿದ್ದರೆ ಗಂಡು ಬೇಕು ಅಂತೀರಿ ಗಂಡಿದ್ದರೆ ಹೆಣ್ಣು ಬೇಕು ಅಂತೀರಿ ಆತ ಅದ್ರೆ ನೋಡಿ ಹೆಣ್ಣಿಗೆ ಪ್ರೀತಿ ಜಾಸ್ತಿನಾ ಪ್ರೀತಿ ಅಕ್ರೆ ಜಾಸ್ತಿನಾ ಗಂಡಿಗೆ ಅಕ್ರೆ ಜಾಸ್ತಿನಾ ಹೆಣ್ಣೆ ಶತ್ರು ನೋಡು ನಮ್ಮನ್ನ ಹುಟ್ಟಿದಾಗ ನಮ್ಮನ್ನ ಬಾಚಿ ಬಳಿಯರು ಯಾರು ಹೆಣ್ಣೆ ಅದು ಒಂದು ತಾಯಿ ನಮ್ಮನ್ನ ಎಲ್ಲಿ ತನಕ ಸಾಕ್ತಾಳೆ ಮದುವೆ ತನಕ ನಮ್ಮನ್ನ ಸಾಕ್ತಾಳೆ ಮತ್ತೆ ಮುಂದಾದ್ಮೇಲೆ ಸಾಕಾರ ಯಾರು ನಮ್ಮನ್ನ ಹೆಂಡತಿ ಅವಳು ಒಂದು ಹೆಣ್ಣೆ ನಾವು ಆಸಿಗೆ ಹಿಡಿದು ಸಾಯ್ಬೇಕಾದ್ರೆ ನಮ್ಮನ್ನ ಸಾಕಾರ ಯಾರು ಅಲ್ಲಿ ಒಬ್ಬಳು ಹೆಂಡತಿ ಇರ್ತಾಳೆ ಅಥವಾ ಅಕ್ಕ ಸೋದರಿ ಏನಾದ್ರು ಯಾರು ಇರ್ತಾರ ಹೌದಾ ಗಂಡು ಮಕ್ಕಳು ಯಾರು ಯಾರಿಗಾರು ತಿನ್ಸಿರೋದು ಯಾರು ಮುಖ್ಯವಾಗಿ ಪೌಷ್ಟಿಕತೆಯನ್ನು ಹೋಗಲಾಡಿಸಬೇಕು ರಕ್ತಹೀನತೆಯನ್ನು ತೊಲಗಿಸಬೇಕು ಮತ್ತು ಪೌಷ್ಟಿಕ ಮಟ್ಟವನ್ನು ಸುಧಾರಿಸಬೇಕನ್ನೋ ಒಂದು ದೃಷ್ಟಿಕೋನದಿಂದ ಕೇಂದ್ರ ಸರ್ಕಾರ ತಂದಿರುವಂಥ ಒಂದು ಮಹತ್ವಾಕಾಂಕ್ಷಿ ಒಂದು ಯೋಜನೆ ಭಾರತದ ಎಲ್ಲ ಪ್ರತಿಯೊಂದು ಮಹಿಳೆಯರು ಮಕ್ಕಳು ತಾಯಂದಿರು ಬಂದಿದ್ದಾರೆ ಇವತ್ತು ಪೋಷಣ್ ಇದು ಪೋಷಣ್ ಅಭಿಯಾನ ಯೋಜನೆ ತಂದುಕೊಟ್ಟಂತಹ ಈ ಮಹತ್ವ ಈ ಇದು ಸನ್ಮಾನ ಪ್ರಧಾನಮಂತ್ರಿಯವರಿಗೆ ಅವರಿಗೆ ಕೂಡ ಒಂದು ಅಭಿನಂದನೆ ತಿಳಿಸುತ್ತಾ ಈ ಒಂದು ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು 2018ರಲ್ಲಿ ಮಹಿಳಾ ದಿನಾಚರಣೆಯಂದು ಈ ಕಾರ್ಯಕ್ರಮವನ್ನು ರೇಣುಕಾ ಅಸುಂಡಿ ಶ್ರೀಮತಿ ಭಾಗ್ಯಶ್ರೀ ಹೊಸಮನಿ ಅನ್ನಪೂರ್ಣ ಪಾಟೀಲ್ ಮುಂತಾದ ಇಲಾಖೆಯ ಅಧಿಕಾರಿಗಳು ಸಂಯೋಜಕರು ಪಾಲ್ಗೊಂಡಿದ್ದರು ವರದಿಗಾರ ವಿಶ್ವನಾಥ್ ಬಡಿಗೇರ್ ಕಿಷ್ಕಿಂದ ಟಿವಿ ಕುಷ್ಟಗಿ